ಬಿ ಜೆ ಪಿಯ ಪಟ್ಟಿಯ ಪೈಕಿ ಅತಿ ಹೆಚ್ಚು ಕುತೂಹಲ ಅಂತಿದ್ದದ್ದು ಉತ್ತರ ಪ್ರದೇಶದಲ್ಲಿನ ಎರಡು ಕ್ಷೇತ್ರಗಳ ಬಗ್ಗೆ ಒಂದು ಸುಲ್ತಾನ್ಪುರ್ ಒಂದು ಪಿಲಿಭಿತ್ ಮನೇಕಾ ಗಾಂಧಿ ಮತ್ತು ವರುಣ್ ಗಾಂಧಿ ಸ್ಪರ್ಧಿಸ್ತಾ ಇದ್ದಂಥ ಕ್ಷೇತ್ರಗಳು ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಅಂತಿಮವಾಗಿ ವರುಣ್ ಗಾಂಧಿಗೆ ಟಿಕೆಟ್ ಮಿಸ್ ಆಗಿದೆ ಅವರ ತಾಯಿ ಮನೇಕಾ ಗಾಂಧಿಗೆ ಟಿಕೆಟ್ ಸಿಕ್ಕಿದೆ ನೋಡಿ ಗಾಂಧಿ ಕುಟುಂಬದ ಸೊಸೆ ಇಂದಿರಾ ಗಾಂಧಿಯವರ ಕಿರಿ ಸೊಸೆ ಇಂದಿರಾ ಇಬ್ಬರು ಗಂಡು ಮಕ್ಕಳು ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ನೈನ್ಟೀನ್ ಏಯ್ಟಿಯಲ್ಲಿ ಸಂಜಯ್ ಗಾಂಧಿ ಪ್ಲೇನ್ ಕ್ರಾಶ್ನಲ್ಲಿ ತೀರ್ಕೊಂಡ್ರು ಅವಾಗವಾಗ ಲೈಫ್ನಲ್ಲಿ ಪ್ಯಾಷನ್ ಅಂದರೆ ಏನು ಅನ್ನೋ ಪ್ರಶ್ನೆ ಬಂದಾಗ ಬಹಳ ಜನ ಹೇಳ್ತಾರೆ ಅದ್ಭುತ ರಾಜಕಾರಣಿಯಾಗಬಹುದಾಗಿದ್ದವರು ಪ್ಲೇನ್ ಹೋಗಿ ಫ್ಲೈಟ್ ಹಾರಿಸೋದಕ್ಕೆ ಹೋಗಿ ಸತ್ತು ಹೋದರು ಅದ್ಭುತ ಪೈಲಟ್ ಆಗಿದ್ದವರು ದಟ್ ಮೀನ್ಸ್ ರಾಜೀವ್ ಗಾಂಧಿ ರಾಜಕಾರಣ ಹೋಗಿ ಸತ್ತು ಹೋದರು ಅಂತ ಎರಡು ದುರಂತ ಸಾವುಗಳು ಆ ಮನೆಯಲ್ಲಿ ಸಂಜಯ್ ಗಾಂಧಿ ತೀರ್ಕೊಂಡ್ರು ಸಂಜಯ್ ಗಾಂಧಿ ತೀರ್ಕೊಂಡಾಗ ವರುಣ್ ಗಾಂಧಿ ಮೂರು ತಿಂಗಳು ಸಣ್ಣ ಮಗು ಇನ್ನು ಹಸುಗೂಸು ಆ್ಯಕ್ಚುಲಿ ಇಂದಿರಾ ಗಾಂಧಿಗೆ ಮನೇಕ ಗಾಂಧಿಯನ್ನು ಪಾಲಿಟಿಕ್ಸಿಗೆ ಕರ್ಕೊಂಡ್ಬರ್ಬೇಕು ಅಂತ ತುಂಬ ಆಸೆ ಇತ್ತು ಸೋನಿಯಾ ಗಾಂಧಿಯವರ ಅಂದರೆ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಅನ್ನೋ ಸಂಶಯ ಸಹಜವಾಗಿ ಮಗ ಪ್ರೀತಿಸಿ ಇಟ್ಲಿಯಿಂದ ಇಟಲಿಯ ಸಂಜಾತೆಯನ್ನು ಆಗಿದ್ದರು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಏನೋ ಮನೇಕಾ ಗಾಂಧಿ ಭಾರತೀಯಳು ಸ್ಫುರದ್ರೂಪಿ ಪೇಪರ್ ನಡೆಸಿ ಗೊತ್ತಿತ್ತು ಅವ್ರಿಗೆ ಹಾಗೆ ಇಂದಿರಾ ಗಾಂಧಿ ನೆಕ್ ಮೂಮೆಂಟ್ನಲ್ಲಿ ಅದೊಂದು ನಿರ್ಧಾರ ತೆಗೆದುಕೊಳ್ಳುವಾಗ ಸೋನಿಯಾ ಗಾಂಧಿ ಅಡ್ಡ ಬಂದರು ಅಂತ ಹೇಳ್ತಾರೆ ಅಡ್ಡ ಬಂದರು ಅಂತ ಹೇಳ್ತಾರೆ ಈ ಇಂದಿರೇ ಅಮಗ ಸಂಜಯ ಅಂತ ರವಿ ಅವ್ರದ್ದು ಒಂದು ಪುಸ್ತಕ ಇದೆ ಟ್ರಾನ್ಸ್ಲೇಟ್ ಮಾಡೋದು ಓದಿ ಅದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಇದೆ ಅದಾದ ನಂತರ ಸ್ವಲ್ಪ ಮನೇಕಾ ಗಾಂಧಿಗೆ ಡಿಸಪಾಯಿಂಟ್ ಆಗುತ್ತೆ ಸಣ್ಣ ವಯಸ್ಸಿನಲ್ಲಿ ಗಂಡನ ಕಳ್ಕೊಂಡು ಕೈಯಲ್ಲಿ ಮೂರು ತಿಂಗಳ ಹಸುಗೂಸು ಸಂಜಯ್ ಗಾಂಧಿ ಆಗ ಅಮೇಥಿಯ ಸಂಸದ ಮೃತಪಟ್ಟ ಸಂದರ್ಭದಲ್ಲಿ ಸಂಸ ಹಾಲಿ ಸಂಸದ ಮೃತಪಟ್ಟಾಗ ಬೈ ಎಲೆಕ್ಷನ್ ಆಗುತ್ತೆ ಮನೇಕಾ ಗಾಂಧಿ ಅತ್ತೆ ನನಗೆ ಟಿಕೆಟ್ ಕೊಡಬಹುದು ಅನ್ನೋ ನಿರೀಕ್ಷೆ ಇರುತ್ತೆ ಅವ್ರಿಗೆ ಇಂದಿರಾ ಗಾಂಧಿಯವರ ನಿರ್ಧಾರಗಳ ಬದಲಾದವು ಇಂಡಿಯನ್ ಏರ್ಲೈನ್ಸ್ನಲ್ಲಿ ಪೈಲಟ್ ಆಗಿದ್ದ ರಾಜೀವ್ ಗಾಂಧಿ ಅವರನ್ನ ಕರ್ಕಂಬಂದು ಅಮೇಥಿಯಿಂದ ಚುನಾವಣೆಗೆ ನೆಲೆಸ್ತಾರೆ ಬೈ ಎಲೆಕ್ಷನ್ ಕಿರಿಮಗನ ಸಾವಿನಿಂದ ಬಂದಿದ್ದ ಉಪಚುನಾವಣೆ ಹಿರಿಮಗ ಬಂದು ನಿಲ್ತ್ಕೊಳ್ತಾರೆ ಸೊಸೈ ಟಿಕೆಟ್ ಇಲ್ಲ ಶಿ ಗಾಟ್ ಡಿಸಪಾಯಿಂಟೆಡ್ ಅಗೇನ್ ಲಂಡನ್ನಲ್ಲಿರ್ತಾರೆ ಲಂಡನ್ನಲ್ಲಿ ಹೋದಾಗ ಸಂಜಯ್ ಗಾಂಧಿಯ ಆಪ್ತ ವಲಯದವರು ಒಂದು ಮಾತುಕತೆ ಮಾಡಿ ಸಂಜಯ್ ರಾಷ್ಟ್ರೀಯ ಮಂಚ್ ರಾಷ್ಟ್ರೀಯ ಸಂಜಯ್ ಮಂಚ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮ ಅಮೇಥಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಮನೇಕಾ ಗಾಂಧಿ ಮಾತಾಡ್ತಾರೆ ಆ ಭಾಷಣ ಇಂದಿರಾ ಗಾಂಧಿಯವ್ರಿಗೆ ಭಯಂಕರ ಸಿಟ್ಟು ತರಿಸ್ಬಿಡುತ್ತೆ ವಿಪರೀತ ಸಿಟ್ಟು ತರಿಸ್ಬಿಡ್ತು ಮುಗಿಸಿ ಮನೆಗೆ ಬಂದಿರ್ತಾರವರು ಇನ್ನೂ ದೊಡ್ಡ ದೊಡ್ಡ ಕುಟುಂಬದಲ್ಲಿ ಪದ್ಧತಿ ಇರುತ್ತಲ್ಲ ರಾತ್ರಿ ಡೈನಿಂಗ್ ಟೇಬಲಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಊಟ ಮಾಡೋದು ಆ ಡೈನಿಂಗ್ ಟೇಬಲ್ನಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದೇ ಪ್ರತಿಷ್ಠೆ ಅದು ದೇ ಆರ್ ಕ್ಲೋಸ್ ಟು ದ ಫ್ಯಾಮಿಲಿ ಅಂತ ಇಂದಿರಾ ಗಾಂಧಿ ಮನೆಯ ಆಳಿನ ಹತ್ರ ಹೇಳಿ ಕಳಿಸ್ತಾರೆ ಮನೇಕ ಗಾಂಧಿ ರೂಮ್ಗೆ ನೀವು ಡೈನಿಂಗ್ ಟೇಬಲಿಗೆ ಬರಬಾರ್ದಂತೆ ರೂಮಲ್ಲೇ ಊಟ ಬಡಿಸ್ತೀವಿ ಇಲ್ಲೇ ಊಟ ಮಾಡಬೇಕಂತೆ ಮನೇಕ ಗಾಂಧಿಗೆ ಸಿಟ್ಟು ಬಂದುಬಿಡುತ್ತೆ ನಾನು ಯಾಕೆ ಬರಬಾರ್ದು ಇದೇ ನನ್ನ ಮನೆ ಅಲ್ವಾ ಅಂತ ಕೇಳ್ತಾರೆ ಇಂದಿರಾ ಗಾಂಧಿ ಅಲ್ಲಿಂದಲೇ ಹೇಳೋದು ಇದು ನಿನ್ನ ಮನೆಯಲ್ಲ ಈ ದೇಶದ ಪ್ರಧಾನಮಂತ್ರಿಯ ಮನೆ ಪ್ರಧಾನಮಂತ್ರಿಯ ಮನೆ ಆವತ್ತಿನಿಂದ ಮನೇಕಾ ಗಾಂಧಿಗೆ ರೂಮಿಗೆ ಊಟ ಹೋಗೋಕೆ ಶುರುವಾಗುತ್ತೆ ಡೈನಿಂಗ್ ಟೇಬಲ್ ಶಿ ವಾಸ್ ನಾಟ್ ಅಲೌಡ್ ಸಣ್ಣ ಮಗು ಒನ್ ಫೈನ್ ಡೇ ಅದಾಗಿ ಸ್ವಲ್ಪ ದಿವಸಕ್ಕೆ ಮನೇಕಾ ಗಾಂಧಿ ಹೇಳ್ತಾರೆ ನೀ ಮನೆ ಬಿಟ್ಟು ಹೊರಡಬೇಕು ಮನೆ ಖಾಲಿ ಮಾಡಬೇಕು ನೀನು ಈ ಮನೆಯಲ್ಲಿ ಹಂಗಿಲ್ಲ ಮನೇಕಾ ಗಾಂಧಿ ತನ್ನ ಸ್ನೇಹಿತರೊಬ್ಬರಿಗೆ ಅಂಬಿ ಅಂಬಿಕಾ ಅಂತ ಹೆಸರು ಹೌದು ಅವ್ರಿಗೆ ಫೋನ್ ಮಾಡ್ತಾರೆ ರಾತ್ರಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಪ್ರಧಾನಮಂತ್ರಿಯ ಮನೆಯಿಂದ ಸಣ್ಣ ಮಗುವನ್ನು ಕೈಯಲ್ಲಿಟ್ಕೊಂಡು ಮಗುಗೇನು ಆರು ಏಳು ತಿಂಗಳು ಇರ್ಬೇಕು ಅವಾಗ ಬೇಡ ಎಂಟತ್ತು ತಿಂಗಳು ಇರ್ಬೇಕು ಸಣ್ಣ ಮಗುವನ್ನು ಕೈಯಲ್ಲಿ ಎತ್ಕೊಂಡು ಲಗೇಜ್ ಸಮೇತ ಮನೇಕಾ ಗಾಂಧಿ ಹೊರಗೆ ಬಂದರೆ ಜರ್ನಲಿಸ್ಟ್ಗಳ ಕಾಯ್ತಿರ್ತಾರೆ ಅಲ್ಲಿ ಫೋಟೋ ಸಮೇತ ಕ್ಯಾಮ್ರಾ ಸಮೇತ ಕ್ಯಾಮ್ರಾಗಳೆಲ್ಲ ವೈರಲ್ ಆಗ್ತವೆ ಫೋಟೋಗಳು ವೈರಲ್ ಆಗ್ತವೆ ವೈರಲ್ ಅಂದರೆ ಆಗಿನ ಕಾಲಕ್ಕೆ ಪ್ರಕಟ ಆಗ್ತವೆ ಹಾಗೆ ಕುಟುಂಬದಿಂದ ಹೊರಗೆ ಬಂದವರು ಮನೇಕಾ ಗಾಂಧಿ ಹಾಗೆ ಕುಟುಂಬದಿಂದ ಹೊರಗೆ ಬರ್ತಾರೆ ಆ ನಂತರ ಗಂಡನ ಕ್ಷೇತ್ರ ಅಮೇಥಿಯ ತುಂಬ ಓಡಾಡೋದಕ್ಕೆ ಶುರು ಮಾಡ್ತಾರೆ ಬೈ ದೆನ್ ಶಿ ಹ್ಯಾಡ್ ಪೊಲಿಟಿಕಲ್ ಆ್ಯಂಬಿಷನ್ಸ್ ಅಮೇಥಿಯ ತುಂಬ ಪ್ರವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ರಾಜೀವ್ ಗಾಂಧಿಗೆ ಟೆನ್ಷನ್ ಆಗಿಬಿಡ್ತದೆ ಏನು ಮಾಡೋದೀಗ ಅಂತ ಯಾಕಂದರೆ ಸಹಜ ಅನುಕಂಪತ್ ಅವರು ಪರವಾಗಿ ಗಂಡನ ಕಳ್ಕೊಂಡಿದ್ದಾರೆ ಸಣ್ಣ ವಯಸ್ಸಿಗೆ ಸಣ್ಣ ಮಗು ಬೀದಿಗೆ ಬಿದ್ದಿದ್ದಾರೆ ಅಂತ ಬಟ್ ನೈನ್ಟೀನ್ ಏಯ್ಟಿ ಫೋರ್ ಎಲೆಕ್ಷನ್ ಇಂದಿರಾ ಗಾಂಧಿಯವರ ಕಗ್ಗೊಲೆಯ ನಂತರ ಬಂದ ಚುನಾವಣೆ ಆ ವೇವ್ನಲ್ಲಿ ಕಾಂಗ್ರೆಸ್ ದೇಶದಾದ್ಯಂತ ಸ್ವೀಪ್ ಮಾಡ್ಬಿಡುತ್ತೆ ನಾನ್ನೂರ ಹದಿಮೂರು ಕ್ಷೇತ್ರಗಳು ಆ ರೆಕಾರ್ಡನ್ನು ಇನ್ನೂ ತನಕ ಯಾರಿಗೂ ಬ್ರೇಕ್ ಮಾಡೋಕ್ಕಾಗಿಲ್ಲ ಕಾಂಗ್ರೆಸ್ ಬೆಸ್ಟ್ ಅವರ್ ಪರ್ಫಾರ್ಮೆನ್ಸ್ ನಾನ್ನೂರ ಹದಿಮೂರು ಇಂದಿರಾ ಗಾಂಧಿ ಕಗ್ಗೊಲೆಯ ನಂತರ ನಡೆದಂಥ ಚುನಾವಣೆ ಅದಾದ ನಂತರ ರಾಜಕೀಯ ಬೆರೆ ಏನೇನೋ ಆಗುತ್ತೆ ಮನೇಕಾ ಗಾಂಧಿ ಗಾಂಧಿ ಕುಟುಂಬದ ಜೊತೆಗೊಂದು ತಿಕ್ಕಾಟಕ್ಕೆ ಬೀಳ್ತಾರೆ ಅದನ್ನು ಯು ಕ್ಯಾನ್ ಕಾಲ್ ಇಟ್ ದುಶ್ಮನಿ ಅನ್ನಬಹುದು ದುಶ್ಮನಿಗೆ ಬೀಳ್ತಾರೆ ವಿ ಪಿ ಸಿಂಗ್ ಜೊತೆಗೆ ಹೋಗ್ತಾರೆ ಚುನಾವಣೆಗೆ ನಿಲ್ತಾರೆ ಗೆಲ್ತಾರೆ ಆ ನಂತರ ಬಿ ಜೆ ಪಿಗೆ ಬರ್ತಾರೆ ಬಿ ಜೆ ಪಿಯಿಂದಲೂ ಗೆಲ್ತಾರೆ ಚುನಾವಣೆಗೆ ಸ್ಪರ್ಧಿಸುವ ವಯಸ್ಸಾದ ಮೇಲೆ ಮಗನನ್ನು ರಾಜಕೀಯಕ್ಕೆ ಕರ್ಕೊಂಬರ್ತಾರೆ ಮಗನ ನಿಂತ್ಕೊಂಡು ಗೆಲ್ತಾನೆ ಟೂ ನೈನ್ ವರುಣ್ ಗಾಂಧಿ ಮೊದಲನೇ ಸಲ ರಾಜಕೀಯಕ್ಕೆ ಬಂದಿತ್ತು ಆಗ ವರುಣ್ ಗಾಂಧಿ ಉಗ್ರ ಹಿಂದುತ್ವವಾದಿ ನೀವು ಆವಾಗಿನ ಭಾಷಣಗಳನ್ನು ಆ ಮನುಷ್ಯಂತು ಹಿಂದುತ್ವವಾದಿ ನೋಡಿ ಎರಡು ಒಂದೇ ಕುಟುಂಬದ ಎರಡು ಕುಡಿಗಳು ನಿಮ್ಗೆ ಇನ್ನೂ ಬಿಡಿಸಿ ಹೇಳ್ಬೇಕಂದ್ರು ಹೂ ಇಸ್ ವರುಣ್ ಗಾಂಧಿ ರಾಹುಲ್ ಗಾಂಧಿ ಫಸ್ಟ್ ಕಝಿನ್ ಫಸ್ಟ್ ಕಜಿನ್ ಅಂತೀವಿ ನಾವು ನಮ್ಮ ಸ್ವಂತ ಚಿಕ್ಕಪ್ಪನ ಮಗ ಅಂತೀವಲ್ಲ ಹಾಗೆ ಸ್ವಂತ ಚಿಕ್ಕಪ್ಪನ ಮಗ ಪ್ರಿಯಾಂಕಾ ಗಾಂಧಿಗೆ ಸ್ವಂತ ಚಿಕ್ಕಪ್ಪನ ಮಗ ಉಗ್ರ ಹಿಂದುತ್ವವಾದಿ ಆಗ್ತಾನೆ ಎರಡು ಸಾವಿರದ ಒಂಬತ್ತರಲ್ಲಿ ಗೆಲ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಮೋದಿ ವೇವ್ ಮೋದಿ ಪ್ರಧಾನಿಯಾಗಿ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರದ ಚುನಾವಣೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಬಿ ಜೆ ಪಿ ಟಿಕೆಟ್ ಕೊಡುತ್ತೆ ಗೆಲ್ತಾರೆ ಆದರೆ ಆ ಟೈಮ್ಗಾಗಲೇ ವರುಣ್ ಗಾಂಧಿಯ ಪೊಲಿಟಿಕಲ್ ಆ್ಯಂಬಿಷನ್ಗಳು ಜಾಸ್ತಿಯಾಗಿತ್ತು ನಾನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹ ವ್ಯಕ್ತಿ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದರು ಅವರು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಆಯ್ಕೆ ಆಗ್ಬಿಟ್ರು ಯೋಗಿ ಆದಿತ್ಯನಾಥ್ ಆಯ್ಕೆ ಆದ ನಂತರ ಒಂದು ಭ್ರಮ ನಿರಸನ ಆಗುತ್ತೆ ಅವ್ರಿಗೆ ಭ್ರಮ ನಿರಸನ ಆಗತ್ತೆ ಸ್ವಲ್ಪ 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 ಬಿ ಜೆ ಪಿಯಿಂದ ಅಂತರ ಕಾಪಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಬಿಜೆಪಿಗೆ ಮುಜುರ ಮುಜುಗರವಾಗುವಂಥ ಹೇಳಿಕೆಗಳನ್ನು ಕೊಡಕ್ಕೆ ಶುರು ಮಾಡ್ತಾರೆ ಆದರೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮತ್ತೆ ಟಿಕೆಟ್ ಕೊಡ್ತು ಮತ್ತೆ ಗೆದ್ದು ಬಂದರು ಈಸ್ ವೆರಿ ಪಾಪ್ಯುಲರ್ ಲೀಡರ್ ನಾನು ಹೋಗಿದ್ದೀನಿ ಅವ್ರ ಕ್ಷೇತ್ರಕ್ಕೆ ಇವ್ರ ಕ್ಷೇತ್ರಕ್ಕೆ ಹೋಗಿದ್ದೀನಿ ಮನೆಕಾ ಗಾಂಧಿ ಕ್ಷೇತ್ರಕ್ಕೆ ಹೋಗಿದ್ದೀನಿ ಎಲ್ಲ ಅಕ್ಕಪಕ್ಕದಲ್ಲಿದ್ದಾವೆ ಅಮೇಥಿ ರಾಯ್ಬರೇಲಿ ಪಿಲಿಬಿತ್ತು ಸುಲ್ತಾನ್ಪುರ್ ಎಲ್ಲ ಅಕ್ಕಪಕ್ಕದ ಕ್ಷೇತ್ರಗಳು ಈಸ್ ವೆರಿ ಪಾಪ್ಯುಲರ್ ದೇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಗೆಲ್ತಾರೆ ಮತ್ತೆ 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 ಬಿ ಜೆ ಪಿಗೆ ಮುಜುಗರವಾಗುವಂಥ ಹೇಳಿಕೆಗಳನ್ನು ಕೊಡ್ತಾರೆ ಭ್ರಷ್ಟಾಚಾರ ನಿರುದ್ಯೋಗ ಬೆಲೆ ಏರಿಕೆಯ ವಿರುದ್ಧ ನನ್ನ ಹೋರಾಟ ನಿರಂತರ ಅಂತ ಹೇಳಿದರು ಯೋಗಿ ಆದಿತ್ಯನಾಥ್ ಆಗಿ ಬರೋದೇ ಇಲ್ಲ ಅವ್ರಿಗೂ ಇವ್ರಿಗೂ ಒಟ್ಟು ಆಗಿ ಬರೋದಿಲ್ಲ ಉತ್ತರ ಪ್ರದೇಶ ಬಿ ಜೊತೆ ಒಡನಾಟ ಇಲ್ಲ ಅವರದ್ದೇ ಕ್ಷೇತ್ರದಲ್ಲಿ ಪಿಲಿಬಿತ್ತಿ ಕ್ಷೇತ್ರ ಅವರದ್ದೇ ಕ್ಷೇತ್ರದಲ್ಲಿ ಬಿ ಜೆ ಪಿ ನಾಯಕರನ್ನ ಹತ್ರ ಬಿಟ್ಕೊಳ್ಳೋದಿಲ್ಲ ಅವರು ಹಾಗೆ ಅಂತರ ಜಾಸ್ತಿ ಆಗ್ತಾ 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 ಒಂದು ಹಂತದಲ್ಲಿ ಪ್ರಿಯಾಂಕಾ ಗಾಂಧಿ ಜೊತೆಗೆ ಮತ್ತೆ ಸಂಪರ್ಕಕ್ಕೆ ಬರ್ತಾರೆ ಕಝಿನ್ಸು ಫಸ್ಟ್ ಕಝಿನ್ಸ್ ಮತ್ತೆ ಸಂಪರ್ಕಕ್ಕೆ ಬರ್ತಾರೆ ಇತ್ತೀಚೆಗಾಗಿದೆ ಬೆಳವಣಿಗೆ ಅದು ಮನೇಕಾ ಗಾಂಧಿ ಹೋಗಲಿಲ್ಲ ಮತ್ತೆ ಗಾಂಧಿ ಕುಟುಂಬದ ಕಡೆ ವರುಣ್ ಗಾಂಧಿ ಹೋದರು ಮತ್ತೆ ಮಾತುಕತೆ ಆಗುತ್ತೆ ಬಿ ಜೆ ಪಿಯಿಂದ ಅಂತರ ಇವರು ಜಾಸ್ತಿ ಆಗಿರ್ತಾರೆ ಮೂರು ಕೃಷಿ ಕಾಯ್ದೆಗಳ ವಿಷಯದಲ್ಲಿ ಸರ್ಕಾರದ ಸ್ಟ್ಯಾಂಡಿಂಗ್ ವಿರುದ್ಧವಾದ ಹೇಳಿಕೆಯನ್ನು ಕೊಡ್ತಾರೆ ಯೋಗಿ ಆದಿತ್ಯನಾಥ್ ವಿರುದ್ಧ ನಿರಂತರವಾಗಿ ಟೀಕೆ ಮಾಡ್ತಾರೆ ಭ್ರಷ್ಟಾಚಾರ ಇದೆ ನಿರುದ್ಯೋಗ ಇದೆ ಬೆಲೆ ಏರಿಕೆ ಇದೆ ಅಂತಾರೆ ಸಮಾಜವಾದಿ ಪಕ್ಷದ ಮುಖಂಡರ ಜೊಗಳ ಜೊತೆಗೆ ಜಾಸ್ತಿ ಕಾಂಟ್ಯಾಕ್ಟ್ ಇದೆ ಈ ಸಲ ಟಿಕೆಟ್ ಇಲ್ಲ ಈಗ ಏನು ಮಾಡ್ತಾರೆ ವರುಣ್ ಗಾಂಧಿ ಅಂತ ಹೈ ಪ್ರೊಬಿಲಿಟಿ ಇದೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ ಸಮಾಜವಾದಿ ಪಾರ್ಟಿ ಇವ್ರನ್ನ ಸಪೋರ್ಟ್ ಮಾಡುತ್ತೆ ಈಗ ವರುಣ್ ಗಾಂಧಿಯವರ ಪಿಲಿಭಿತ್ಗೆ ಜಿತಿನ್ ಪ್ರಸಾದ್ ಬಿ ಜೆ ಪಿಯವರು ಟಿಕೆಟ್ ಘೋಷಣೆ ಮಾಡಿದ್ದಾರೆ ಬ್ರಾಹ್ಮೀಣ್ ಕ್ಯಾಂಡಿಡೇಟು ಜಿತಿನ್ ಪ್ರಸಾದ್ಗೆ ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನಿನ್ನೆ ಲಿಸ್ಟ್ನಲ್ಲಿ ನೂರ ಹನ್ನೊಂದು ಜನರ ಲಿಸ್ಟ್ನಲ್ಲಿ ಈಗ ಪಕ್ಷೇತರರಾಗಿ ನಿಂತ್ಕೊಂಡು ಸಮಾಜವಾದಿ ಪಕ್ಷದ ಬೆಂಬಲ ತಗೊಂಡು ಸ್ಪರ್ಧೆ ಮಾಡ್ತಾರೆ ಅಂತ ಸುದ್ದಿ ಏನು ಮಾಡ್ತಾರೋ ಗೊತ್ತಿಲ್ಲ ಇದೊಂದು ಇನ್ಸಿಡೆಂಟ್ ನೋಡಿ ಇದು ಚೆನ್ನಾಗಿದೆ ಇದು ಹೀಸ್ ಹೀಸ್ ವೆರಿ ವೋಕಲ್ ಮಾತಾಡೋದು ಅದ್ಭುತ ಭಾಷಣಕಾರ ಅದರ ಬಗ್ಗೆ ನೋ ಡೌಟ್ ಇವರೊಂದು ವೇದಿಕೆಯ ಮೇಲೆ ಭಾಷಣ ಮಾಡ್ತಿರ್ತಾರೆ ಒಬ್ಬ ಪಕ್ಕದಲ್ಲೊಬ್ಬ ಸನ್ಯಾಸಿ ಸನ್ಯಾಸಿಯ ಫೋನ್ ರಿಂಗ್ ಆಗೋಕೆ ಶುರುವಾಗತ್ತೆ ಸನ್ಯಾಸಿ ಪಬ್ ಕಾರ್ಯಕ್ರಮದಲ್ಲಿ ಏನು ಫೋನ್ ರಿಸೀವ್ ಮಾಡೋದಂತ ಅದನ್ನು ಮೊಬೈಲ್ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೈಲೆಂಟಿಗೆ ನೋಡೋಕೆ ಹಾಕೋಕೆ ಟ್ರೈ ಮಾಡ್ತಾರೆ ವರುಣ್ ಗಾಂಧಿ ಕರೆದು ರಿಸೀವ್ ಮಾಡಿ ಮಾಡಿ मुख्यमंत्री ಆಗೋ ಯೋಗನು ಹಿಂಗೇ ಬರುತ್ತೆ ಅಂತ ಸನ್ಯಾಸಿಗಳ ಮುಖ್ಯಮಂತ್ರಿ ಆಗಿ ಬಿಡುತ್ತಾರೆ ಮಹಾರಾಜ್ಜಿ रिसीವ್ ಮಾಡಿ ಫೋನ್ ಅನ್ನು ಕೇಳಸ್ಕೊಳಿ ಒಂದ ಸಲ ಯಾಕೆ ಮಹಾರಾಜ್ಜಿ ಹೇಳ್ ಬಿಡಿ ಅದೆಷ್ಟು ಫರ್ಕತೆ ಹೋಸಕ್ಕೆ ಕೋಯಿ ಜರೂರಿ ಅಷ್ಟು मत सुनो इधर आओ इधर आजो ಆ ಬಿಟ್ಟು इनको ऐसा मत करो कल जाके ये ಮುಖ್ಯಮಂತ್ರಿ बन جائیں گے پھر ہمارا کیا ہوگا समय समय की को करो जी मुझे अच्छा आ रहा है मैं इतना ही ये ಮಹಾರಾಜೆ ಬರೀ ಮೂರು ತಿಂಗಳಾಗಿದ್ದಾಗ ತಂದೆಯನ್ನು ಕಳ್ಕೊಂಡಂಥವ್ರು ವರುಣ ಗಾಂಧಿ ಫಾರಿನಲ್ಲಿ ಓದ್ತಾರೆ ಬರ್ತಾರೆ ಮೂರು ಟರ್ಮು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಮೂರು ಟರ್ಮ್ ಸಂಸದರಾಗಿದ್ದರು ಈ ಸಲ ಬಿ ಬಿಜೆಪಿಯ ಟಿಕೆಟ್ ಇಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಲಕ್ಷ ಎಂಬತ್ತೊಂದು ಸಾವಿರದ ಐನೂರ ಒಂದು ಮತಗಳ ಅಂತರದ ಗೆಲುವು ಸುಮ್ಮನೆ ಹಳೆ ರಿಸಲ್ಟ್ ನಿಮಗೊಂದು ಸಲ ಗಮನಕ್ಕಿರಲಿ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎರಡು ಮತಗಳ ಅಂತರದ ಗೆಲುವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡೂವರೆ ಲಕ್ಷ ಅಂತರದ ಮತಗಳ ಗೆಲುವು ಎರಡು ಲಕ್ಷ ಐವತ್ತೈದು ಸಾವಿರದ ಆರುನೂರ ಇಪ್ಪತ್ತೇಳು ಮಗ ಕ್ಷೇತ್ರಗಳನ್ನ ಚೇಂಜ್ ಮಾಡ್ಕೋತಾರೆ ಇವರು ಪಿಲಿಭಿತ್ತಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಲ್ತಾನ್ಪುರಕ್ಕೆ ಬರ್ತಾರೆ ಅಮ್ಮ ಪಿಲಿಭಿತ್ಗೆ ಹೋಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಇವರು ಪಿಲಿಭಿತ್ಗೆ ಹೋಗ್ತಾರೆ ಅಮ್ಮ ಸುಲ್ತಾನ್ಪುರಕ್ಕೆ ಬರ್ತಾರೆ ವಾಪಸ್ ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತ ಏನು ಅನ್ಸೋದಿಲ್ಲ ವಿಲ್ ಹ್ಯಾವ್ ಟು ಸಿ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್